सम्मेलने मुख्य अतिथिरूपेण मञ्चे विराजमाना अस्ति गौरवान्वित केन्द्र सचिव श्रीमान् अनंत कुमार वर्यः तस्मै हार्दं स्वागतं व्याहरामि संस्कृतं संस्कृतेन पठनम् एतस्य महत्त्वम् उक्त्वा प्रेरितवान् अस्ति श्री सचिन कटाळे महोदय धन्यवाद महोदय सर्वेभ्यः मम नमस्कारः अहं किञ्चित् संस्कृतं जानामि संस्कृतेन भाषणं कर्तुं न शक्नोमि अतः कन्नड भाषया वदामि ಇದರಲ್ಲಿ ಏನಾದರೂ ವ್ಯಾಕರಣ ತಪ್ಪಾಗಿದ್ರೆ ಕ್ಷಮಿಸಿಬಿಡಿ ನಮ್ಮೆಲ್ಲರಿಗೆ ಹಿರಿಯರು ಕರ್ನಾಟಕ ವಿಧಾನ ಪರಿಷತ್ತಿನ ಸುದೀರ್ಘ ಕಾಲಕ್ಕೆ 7 ವರ್ಷ ಸನ್ಮಾನ್ಯ ಸಭಾಪತಿಗಳಾಗಿ ಕಂಗೊಳಿಸ್ತಾ ಒಂದು ದಾಖಲೆಯನ್ನು ಮಾಡಿರುವಂಥ ದಾಹ ಶಂಕರಮೂರ್ತಿಗಳವರೇ ನನ್ನ ಸ್ನೇಹಿತರು ಹಿರಿಯರು ಆದ ಎಂ ನರಸಿಂಹನ್ ಅವರೇ ಮತ್ತೋರ್ವ ಸ್ನೇಹಿತರಾದಂಥ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದಂಥ ಸುರೇಶ್ ಅವರೇ ನಮ್ಮೆಲ್ಲರಿಗೆ ಹಿರಿಯರಾದ ಸಕಾಲ ನರಸಿಂಹಲು ಶ್ರೇಷ್ಠಿಯವರೇ ನನ್ನ ಆತ್ಮೀಯ ಸ್ನೇಹಿತರಾದಂಥ ಕೆ ಎನ್ ಛಾಯಾಪತಿಯವರೇ ಪ್ರೊಫೆಸರ್ ಭಾರತೀಶ್ ರಾವ್ ಅವರೇ ನನ್ನ ಮುಂದೆ ಕೂತಿರುವಂಥ ಮಹಾನಗರ ಪಾಲಿಕೆ ಸದಸ್ಯರಾದಂಥ ನಂದಿನಿ ವಿಜಯ ವಿಠಲ ಅವರೇ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಶುದ್ಧ ಸಂಸ್ಕೃತದಲ್ಲಿ ಮಾತನಾಡಿದಂಥ ಸಚಿನ್ ಕಟಾಲೆ ಅವರೇ ಶ್ರೀಮತಿ ಲಲಿತಾ ಅವರೇ ಹಾಗೂ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರು ಮೊದಲನೇದಾಗಿ ನಾನು ತಡವಾಗಿ ಬಂದದ್ದಕ್ಕೆ ಕ್ಷಮೆ ಇರಲಿ ನಾನು ಪರಿವರ್ತನಾ ಯಾತ್ರೆಯಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರವಾಸವನ್ನು ಮಾಡ್ತಾ ಇದ್ದೆ ಇವತ್ತು ಬೆಳಗ್ಗೆ ತಾನೇ ಕಿತ್ತೂರು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಿನ ಮುಖಾಂತರವಾಗಿ ಬಂದು ಬೆಳಗಿನ 2 ಕಾರ್ಯಕ್ರಮವನ್ನು ಮುಗಿಸಿ ಶಂಕರಪುರದಲ್ಲಿ ನಡೀತಾ ಇರುವಂಥ ಈ ಸಂಸ್ಕೃತ ಸಮ್ಮೇಳನದಲ್ಲಿ ಭಾಗವಹಿಸಲೇಬೇಕು ಅನ್ನುವಂಥ ತೀರ್ಮಾನದಿಂದ ತಮ್ಮ ಮಧ್ಯೆ ಬಂದು ಇವತ್ತು ಇನ್ನು ಕೇವಲ 5-6 ಕಾರ್ಯಕ್ರಮಗಳು ಮಾತ್ರ ಇರೋದರಿಂದ ಆ ಕಾರ್ಯಕ್ರಮಗಳನ್ನು ಮುಗಿಸಿ ರಾತ್ರಿ ರೈಲಿನಲ್ಲಿ ಮತ್ತೆ ನಾನು ಬೆಳಗಾವಿಗೆ ಹೋಗಿ ಆ ಯಾತ್ರೆಯನ್ನು ಸೇರಿಕೊಳ್ಳುವಂಥ ಒಂದು ಸುಸಂದರ್ಭ ನನಗೆ ಬಂದಿದೆ ಸಂಸ್ಕೃತ ಭಾಷೆ ಅದು ವಿಶ್ವದ ಭಾಷೆ ಅದಕ್ಕೆ ಯಾವುದೇ ರಾಜ್ಯ ಯಾವುದೇ ಪರಿಧಿ ಇಲ್ಲ ನಮ್ಮ ಜಗತ್ತಿನ ಅತ್ಯಂತ ಸನಾತನವಾದಂಥ ಭಾಷೆ ಪುರಾತನವಾದಂಥ ಭಾಷೆ ಅಷ್ಟು ಪುರಾತನವಾದ ಭಾಷೆಯಾದರೂ ಕೂಡ ಇವತ್ತಿನ ಗಣಕಯಂತ್ರದ ತಜ್ಞರು ಆ ಗಣಕಯಂತ್ರದ ಇವತ್ತಿನ ಪರಿಭಾಷೆಗೆ ಅತ್ಯಂತ ಅಚ್ಚುಕಟ್ಟಾಗಿ ತಾಳಮೇಳವನ್ನು ಹೊಂದಿಸಿಕೊಳ್ಳಬಲ್ಲಂಥ ಯಾವುದಾದ್ರೂ ಭಾಷೆ ಇದ್ರೆ ಅದು ಸಂಸ್ಕೃತ ಅಂತ ಉದ್ಘೋಷಿಸುವಂಥ ಒಂದು ಭಾಷೆ ಯಾವುದನ್ನು ನಾವು ಆಧುನಿಕ ಭಾಷೆಗಳು ಅಂತ ಅಂದ್ಕೋತೀವಿ ಅತ್ಯಾಧುನಿಕ ಭಾಷೆಗಳು ಅಂತ ಅಂದ್ಕೊಂತೀವಿ ವಿಶೇಷವಾಗಿ ಇಂಗ್ಲಿಷ್ ಭಾಷೆ ಅದು ಕಂಪ್ಯೂಟರ್ ಕಂಪ್ಲೈಂಟ್ ಅಲ್ಲ ಇಟ್ ಕೆನಾಟ್ ರಿಕನ್ಸೈಲ್ ವಿತ್ ಕಂಪ್ಯೂಟರ್ ಲ್ಯಾಂಗ್ವೇಜ್
Though it's an ancient language, if there is one language with which is scientifically, logically, in a binary way, can reconcile with computer, the most modern computer, information technology, we can proudly proclaim that is our Sanskrit. Dr. Baba Sahib Ambedkar avaru 1949 isvinalli namma deshakke samvidhanavanna kottanta Baba Sahib Ambedkar avaru 1949 isviyalli September 10 randu samskrutadalli bhashana madidru adu konchu joraga cheppale tattabodu avaru samskrutadalli bhashana madidru ಯಾಕೆಂದರೆ ಈಗ ಭಾಷಣ ಮಾಡಿದಂಥ ನಮ್ಮ ಸ್ನೇಹಿತರಿಗೆ ನೀವು ಚಪ್ಪಾಳೆ ಹೊಡಿತಾ ಇರೋದ್ರಿಂದ 70 ವರ್ಷದ ಹಿಂದೆ ಸಂಸ್ಕೃತದಲ್ಲಿ ಭಾಷಣ ಮಾಡಿದ ಅಂಬೇಡ್ಕರ್ ಅವ್ರಿಗೂ ಚಪ್ಪಾಳೆಯನ್ನು ಜೋರಾಗಿ ತಟ್ಟಬಹುದು ಪಾರ್ಲಿಮೆಂಟ್ನಲ್ಲಿ. ಬರೀ ಅಷ್ಟೇ, ಅವರು ಭಾಷಣ ಮಾಡಲಿಲ್ಲ, ನಮ್ಮ ಸಂವಿಧಾನಕರ್ತರು September 10, 1949 ಸಂಸತ್ ಭವನದಲ್ಲಿ ಸಂಸ್ಕೃತದಲ್ಲಿ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ಭಾರತ ಸರ್ಕಾರವನ್ನು ಆಗ್ರಹಪಡಿಸಿದ್ರು, ಸಂಸ್ಕೃತವನ್ನು ಈ ದೇಶದ ರಾಜಭಾಷೆಯನ್ನಾಗಿ ಮಾಡಬೇಕು ಅಂತ ಆಗ್ರಹವನ್ನು ಪಡಿಸಿದ್ರು. ಅದು ವಿಶೇಷ. ಇವತ್ತು ಜಗತ್ತಿನ 270 ವಿಶ್ವವಿದ್ಯಾಲಯಗಳಲ್ಲಿ ಸಂಸ್ಕೃತ ಭಾಷೆ ಅಧ್ಯಯನ ನಡೀತಾ ಇದೆ. ಬಹುಶಃ ಇಂಗ್ಲಿಷನ್ನು ಬಿಟ್ಟರೆ ಜಗತ್ತಿನ 270 ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಆಗ್ತಾ ಇರುವಂಥ ಒಂದು ಭಾಷೆ ಅಂತಂದರೆ ಅದು ಸಂಸ್ಕೃತ ಅಂತ ನಾವೆಲ್ಲ ಹೆಮ್ಮೆ ಪಡ್ಕೊಳ್ಬೇಕಾದಂಥ ಅಂಶ. ಭಾರತೀಯ ಭಾಷೆಗಳಲ್ಲಿ ಯಾವುದೇ ಭಾಷೆಗೆ ಒಂದಕ್ಕಿಂತ ಹೆಚ್ಚು ವಿಶ್ವವಿದ್ಯಾಲಯಗಳಿಲ್ಲ. ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಆಯಾ ಭಾಷೆಯ ವಿಶ್ವವಿದ್ಯಾಲಯಗಳಿದ್ದಾವೆ. ಆ ವಿಶ್ವವಿದ್ಯಾಲಯಗಳೆಲ್ಲ ಒಂದು ಅಥವಾ ಎರಡು ಇರಬಹುದು, ಆದರೆ ಸಂಸ್ಕೃತ ಭಾಷೆಗೆ 16 ವಿಶ್ವವಿದ್ಯಾಲಯಗಳಿದ್ದಾವೆ ಭಾರತ ದೇಶದಲ್ಲಿ. ಭಾರತದ 4,000 ಗ್ರಂಥಾಲಯಗಳಲ್ಲಿ 45 ಲಕ್ಷ ಸಂಸ್ಕೃತ ತಾಳಗ್ರಂಥಗಳಿದ್ದಾವೆ. ಈ ತಾಳಗ್ರಂಥಗಳನ್ನು ತಾಳೆಗರಿಯಲ್ಲಿ ಬರೆಯಲ್ಪಟ್ಟಂಥ ಚಂಪು ಕಾವ್ಯಗಳಿರ್ಬೋದು, ಮಹಾಕಾವ್ಯಗಳಿರ್ಬೋದು, ಪುರಾಣಗಳಿರ್ಬೋದು, ಮೀಮಾಂಸೆಗಳಿರ್ಬೋದು, ಈ ಎಲ್ಲ ಸಂಗತಿಗಳನ್ನು ಗಣಕೀಕರಿಸುವಂಥ ಒಂದು ಕೆಲಸವನ್ನು ಡಿಜಿಟೈಸ್ ಮಾಡುವಂಥ ಒಂದು ಮಹಾ ಟಾಸ್ಕ್ ಫೋರ್ಸನ್ನು ನಿರ್ಮಾಣ ಮಾಡಿದಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕು ಅಂತಂದರೆ ಅದು ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಲ್ಲಬೇಕು. ನನ್ನ ಸೌಭಾಗ್ಯ ಏನು ಅಂತಂದರೆ ಆ ಟಾಸ್ಕ್ ಫೋರ್ಸನ್ನು ಛಾಯಾಪತಿಯವರೇ, ಆ ಒಂದು ಕಾರ್ಯಪಡೆಯನ್ನು ಮಹಾಮಹೋಪಾಧ್ಯಾಯ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ, ಯಾಕೆಂದರೆ ಅವರು ಮಹಾಮಹೋಪಾಧ್ಯಾಯ ಅನ್ನುವಂಥ ಬಿರುದಿನಿಂದ ಭೂಷಿತರಾಗಿದ್ದರು ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋದರಿಂದ ಮಹಾಮಹೋಪಾಧ್ಯಾಯ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಆ ತಾಳೆಗರಿ ಗ್ರಂಥಗಳ ಗಣಕೀಕರಣದ ಒಂದು ಕಾರ್ಯಪಡೆಯನ್ನು ನೇಮಿಸುವಂಥ ಒಂದು ಸತ್ಕಾರ್ಯ, ಒಂದು ಸೌಭಾಗ್ಯ ಅವತ್ತಿನ ಭಾರತ ದೇಶದ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವನಾದಂಥ ನನ್ನ ಪಾಲಿಗೆ ದೊರಕಿತ್ತು ಅನ್ನೋದು ನನಗೆ ಬಹಳ ಸಂತೋಷದ ಸಂಗತಿ. ಆದ್ದರಿಂದ ಸಂಸ್ಕೃತದಲ್ಲಿ ಪಾಂಡಿತ್ಯ ಇಲ್ಲದೇ ಇದ್ದರೂ ಕೂಡ, ಸಂಸ್ಕೃತ ಮಾತನಾಡಲಿಕ್ಕೆ ಬರದೇ ಇದ್ದರೂ ಕೂಡ ಕೆಲವೇ ಶ್ಲೋಕಗಳನ್ನು ನನ್ನ ತಾಯಿಯವರು ಹೇಳಿಕೊಟ್ಟಿದ್ದು ನನಗೆ ನೆನಪಿನಲ್ಲಿದ್ದರೂ ಕೂಡ
ಒಬ್ಬ ಪಾಮರನಾಗಿ ಸಂಸ್ಕೃತದ ಸೇವೆ ಮಾಡುವಂತ ಒಂದು ಅವಕಾಶ ನನ್ನ ಜೀವನದಲ್ಲಿ ಬಂತು ಅಂತ ಅನ್ನೋದನ್ನ ನಾನು ಯಾವಾಗಲೂ ನೆನೆಸ್ಕೊಳ್ತೇನೆ. ಸಂಸ್ಕೃತ ಭಾರತಿ ಕಳೆದ 36 ವರ್ಷಗಳಿಂದ ಅದ್ಭುತವಾದಂತಹ ಒಂದು ಸೇವೆಯನ್ನು ಮಾಡ್ತಾ ಇದೆ. ಆ ಸೇವೆಯನ್ನು ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ 39 ದೇಶದಲ್ಲಿ ಸಂಸ್ಕೃತ ಸಂಭಾಷಣಾ ಶಿಬಿರಗಳು ನಡೆದಿವೆ. 16 ದೇಶಗಳಲ್ಲಿ ಸಂಸ್ಕೃತ ಭಾರತಿಯು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿಯವರೆಗೆ 90 ಲಕ್ಷ ಜನ ಸಂಸ್ಕೃತ ಸಂಭಾಷಣಾ ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ. ದೇಶದ 5,200 ಪ್ರದೇಶಗಳಲ್ಲಿ ಸಂಸ್ಕೃತ ಭಾರತಿಯು ನಡೀತಾ ಇದೆ. ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 2000 ವರ್ಷವನ್ನ ಸಂಸ್ಕೃತ ವರ್ಷವನ್ನಾಗಿ ಘೋಷಿಸಲಾಗಿತ್ತು. ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಕೂಡ ಕನ್ನಡದ ಕೂಸಾಗಿರ್ತೇನೆ, ಕನ್ನಡದ ಮಗುವಾಗಿರ್ತೇನೆ. ಅದರ ಜೊತೆಯಲ್ಲಿ ಕನ್ನಡದ ತಾಯಿಯಾದ ಸಂಸ್ಕೃತದ ಒಬ್ಬ ಸೇವಕನಾಗಿರ್ತೇನೆ ಅನ್ನುವಂತ ಒಂದು ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಜಯತು ಸಂಸ್ಕೃತಂ, ಜಯತು ಭಾರತಂ.